ಹಾಯ್, ಒಂದು ದಿವಸದಲ್ಲಿ ನಾಲ್ಕು ಸಲ ನಾವು ತಿಂತೀವಿ, ಬೇರೆ ಬೇರೆ ಹೆಸರಲ್ಲಿ, ಬೇರೆ ಬೇರೆ ಟೈಮಲ್ಲಿ. ಫಾರ್ ಎಕ್ಸಾಂಪಲ್, ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್, ಡಿನ್ನರ್. ಇವತ್ತು ರಾತ್ರಿ ನಿಮ್ಮ ಮನೆಯಲ್ಲಿ ಡಿನ್ನರ್ ನಾವು ಡಿಸೈಡ್ ಮಾಡ್ತೀವಿ. ಒಂದು ಅಪರೂಪವಾಗಿರೋ ತಿಂಡಿ ರೂಪ ಅವ್ರು ತೋರಿಸ್ಕೊಡ್ತಾರೆ. ನಮಸ್ಕಾರ ರೂಪ ಅವರೇ. ಹಾಯ್ ಮಿಥುನ್. ನಿಜ ಅಲ್ವಾ, ಒಂದು ದಿವಸದಲ್ಲಿ ಎಷ್ಟೊಂದು ವೆರೈಟೀಸ್ ನಾವು ಟ್ರೈ ಮಾಡ್ತಾ ಇರ್ತೀವಿ? ಹೌದು. ನಿಮ್ಮ ಮನೆಯಲ್ಲೂ ಇದೇ ಥರ ವೆರೈಟೀಸ್ ಟ್ರೈ ಮಾಡ್ತಾ? ಹೌದು, ಮಾಡ್ತಾ ಇರ್ತೀವಿ. ಒಂದೇ ಥರ ತಿನ್ನೋಕ್ಕಾಗಲ್ಲ. ಬೆಳಿಗ್ಗೆ ಹೊತ್ತು ದೋಸೆ, ಇಡ್ಲಿ ಆ ಥರ, ಅಂದರೆ ಮಧ್ಯಾಹ್ನ ಮಾಮೂಲಿ ಲಂಚ್ಗೆ ರೈಸ್ ಇದ್ದೇ ಇರುತ್ತೆ. ಈವ್ನಿಂಗ್ ಅಂದರೆ ಸ್ನ್ಯಾಕ್ಸ್, ಬೋಂಡಾ ಆ ಥರ. ಇವಾಗ ವಿಂಟರ್ಗೊಂಥರ ಸ್ನ್ಯಾಕ್ಸ್ ಯೂಸ್ ಆಗುತ್ತೆ, ಸಮ್ಮರ್ಗೊಂಥರ ಸ್ನ್ಯಾಕ್ಸ್ ಯೂಸ್ ಆಗುತ್ತೆ. ಅದೇ ಥರ ರಾತ್ರಿಗೆ ರೋಟಿ ಸ್ವಲ್ಪ ಯೂಸ್ ಮಾಡ್ತೀವಿ. ಅದಕ್ಕೆ ಬೇಕಾಗಿರೋಂಥ ಕರಿ ಇವತ್ತು ತೋರಿಸ್ಕೊಡಿ, ವೆಜಿಟೇಬಲ್ ಸಿಝ್ಲರ್ಸ್. ವೆಜಿಟೇಬಲ್ ಸಿಝ್ಲರ್ಸ್ ಒಂಥರ ಮಾಡರ್ನ್ ಆಗಿದೆ ಹೆಸರು. ಹೌದು. ಇಂಗ್ರೀಡಿಯೆಂಟ್ಸ್ ತುಂಬ ಮಾಡರ್ನ್ ಆಗಿದೆಯಾ? ಹೌದು. ಹೇಳಿ, ಏನು ಬೇಕು? ಬಟಾಣಿ, ಕೊತ್ತಂಬರಿ, ಟೊಮ್ಯಾಟೊ, ಈರುಳ್ಳಿ, ಪನ್ನೀರ್, ತುಪ್ಪ, ಸಕ್ಕರೆ, ಉಪ್ಪು, ಗ್ರೀನ್ ಚಿಲ್ಲೀಸ್, ಡಾಲ್ಡಾ, ರೆಡ್ ಚಿಲ್ಲಿ ಪೌಡರ್, ಕ್ಯಾರೆಟ್, ಬೀನ್ಸ್, ಪೊಟ್ಯಾಟೊ, ಎಣ್ಣೆ, ಕ್ಯಾಪ್ಸಿಕಮ್. ಶುರು ಮಾಡೋಣ. ಓಕೆ, ಎಣ್ಣೆ ಹಾಕೋಣ ಫಸ್ಟು ಸ್ವಲ್ಪ. ಓಕೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಬೇಕು. ಮಾಮೂಲಿ ಕರೀಸ್ಗೆಲ್ಲ ನಿಮಗೆ ಗೊತ್ತಿದೆ ಅಲ್ಲ, ಈ ನಾರ್ತ್ ಇಂಡಿಯನ್ ಕರೀಸ್ಗೆ ಯೂಶ್ವಲಾಗಿ ಸ್ವಲ್ಪ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತಾರೆ. ನಾರ್ತ್ ಇಂಡಿಯನ್ ಕರೀಸಲ್ಲಿ ಬೆಣ್ಣೆ ಅಥವಾ ಕ್ರೀಮು ಜಾಸ್ತಿ ಉಪಯೋಗ, ಕ್ರೀಮು, ತುಪ್ಪ, ಬೆಣ್ಣೆ ಆ ಥರ ಐಟಮ್ ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ. ನೀವು ಕ್ರೀಮು ಅಥವಾ ಬಟರು ಅದೆಲ್ಲ ಹಾಕ್ತಾನೇ ಇಲ್ಲ ಅಲ್ವಾ? ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ. ಓಕೆ. ಹೌದು. ಸೊ ಪನ್ನೀರ್ ಹಾಕಿದ್ರೆ ಅದು ಒಂಥರ ರಿಚ್ ರಿಚ್ ಆಗಿರುತ್ತೆ. ನೆಕ್ಸ್ಟ್ ಸ್ವಲ್ಪ ತುಪ್ಪ ಕೊಡಿ. ಎಣ್ಣೆ ಹಾಕಿದೀವಲ್ವಾ? ಹೌದು. ಇದು ತುಪ್ಪ ಒಂದು 2 spoons ಅಷ್ಟು ಹಾಕೋಣ. ಓಕೆ. ಇದು ಕಾದ ನಂತರ ಫಸ್ಟು ಗ್ರೀನ್ ಚಿಲ್ಲೀಸ್ ಹಾಕೋಣ. ಓಕೆ. ಇದು ಕಾದಿದೆ, ಇವಾಗ ಗ್ರೀನ್ ಚಿಲ್ಲೀಸ್ ಫಸ್ಟ್ ಹಾಕೋಣ. ನೀವು ಗ್ರೀನ್ ಚಿಲ್ಲಿ ಸ್ವಲ್ಪ ದಪ್ಪಗೆ ಕಟ್ ಮಾಡಿದ್ದೀರಾ? ಹೌದು. ಇದು ಫ್ಲೇವರ್ಗೋಸ್ಕರ ಗ್ರೀನ್ ಚಿಲ್ಲೀಸ್ ಹಾಕೋದು. ಇದೇನು ಮೇನ್ ಖಾರಕ್ಕಂತ ಅಲ್ಲ, ಫ್ಲೇವರ್ಗೋಸ್ಕರ 2 or 3 ಹಾಕಿದ್ರೆ ಸಾಕು. ಓಕೆ. ಸಣ್ಣದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕೋಣ. ಸಾಕಿದು. ಓಕೆ. ಇದು ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಬೇಕು ಮಿಥುನ್. ಅದರದ್ದು ಫ್ಲೇವರ್ ಫುಲ್ ಬಂದ್ಬಿಡ್ಬೇಕು ಅದು. ಓಕೆ. ಈ ಕರೀಲಿ ಎಷ್ಟೊಂದು ವೆಜಿಟೇಬಲ್ಸ್ ಇದೆಯಲ್ಲ, ಆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದು. ಪೊಟ್ಯಾಟೋಸ್ ಯೂಸ್ ಮಾಡಿದ್ದೀವಿ. ಈ ಪೊಟ್ಯಾಟೋಸ್ ಯೂಶ್ವಲಾಗಿ ಯಾವ ವೆಜಿಟೇಬಲ್ ಜೊತೆ ಮಿಕ್ಸ್ ಮಾಡಿದ್ರು ಅದ್ರ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಹೌದು. ಸಿಝ್ಲರ್ ಅಂತ ಹೆಸರು, ಅದು ವೆರಿ ವೆಸ್ಟರ್ನ್ ಅಲ್ವಾ? ಹೌದು. ಬಟ್ ಇದ್ರ ಹೆಸರಿರೋದೇ ಹಂಗೆ, ವೆಜಿಟೇಬಲ್ ಸಿಝ್ಲರ್ಸ್ ಅಂತ, ಹಂಗಾಗಿ ತೋರಿಸೋಣ ಅಂತ. ಓಕೆ. ನಾವು ಸಾಮಾನ್ಯವಾಗಿ ಹೋಟ್ಲಿಗೆ ಹೋದರೆ ಅಲ್ಲಿ ಸಿಝ್ಲರ್ಸ್ ಒಂದು ಕೊಡ್ತಾರೆ, ವೆಜಿಟೇಬಲ್ ಸಿಝ್ಲರ್ಸ್. ಅದು ಸ್ನ್ಯಾಕ್ ಥರ ಆಯಿತು, ಇದೊಂದು ಕರಿ. ಓಕೆ. ಆ ಹೋಟ್ಲಲ್ಲೆಲ್ಲ ಕೊಡೋ ಸಿಝ್ಲರ್ಸು ತುಂಬ ಬಿಸಿ ಬಿಸಿಯಾಗಿ ಹೊಡಿತಾ ಇರುತ್ತೆ, ಪಟ ಪಟ ಅಂತ ಇರುತ್ತೆ. ಅದು ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಒಂಥರ ಆಸೆ ಆಗುತ್ತೆ. ಇದು ಕೆಂಪಗಾಯ್ತು. ಇವಾಗ ಆನಿಯನ್ ಹಾಕಿ. ಆನಿಯನ್, ಒಂದು ಆನಿಯನ್ ತೊಗೊಂಡಿದ್ದೀನಿ. ಓಕೆ. ಇದು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಆಯ್ಸಿ. ಕರಿ ಅಂದಮೇಲೆ ಆನಿಯನ್ ಇರಲೇಬೇಕು. ಹೌದು. ಟೇಸ್ಟ್ಗೆ. ಆ್ಯಂಡ್ ಇದು ಬ್ರೌನಿಷ್ ಗೋಲ್ಡನ್ ಕಲರ್ ಬರೋ ತನಕ ಇಲ್ಲ, ಒಂದು ನಿಮಿಷ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು, ಬ್ರೌನ್ ಆಗೋ ಕೆಲಸ ಏನಿಲ್ಲ. ಇವಾಗ ನೆಕ್ಸ್ಟ್ ಕ್ಯಾಪ್ಸಿಕಮ್ ಕೊಡಿ. ಎಲ್ಲ ಒಂದೊಂದು ನಿಮಿಷ ಅಷ್ಟೇ, ತುಂಬ ಹೊತ್ತೇನು ಫ್ರೈ ಮಾಡೋ ಕೆಲಸ ಇಲ್ಲ. ಈ ಕ್ಯಾಪ್ಸಿಕಮ್, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಫುಲ್ ಹಾಕ್ಬಿಡ. ನಾವು ಅದನ್ನು ಸ್ಲೈಸಸ್ ಆಗೋ ಕಟ್ ಮಾಡ್ಬೋದಾ? ಇಲ್ಲ, ಈ ಥರ ಕಟ್ ಮಾಡಿದ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅದು ತುಂಬ ಉದ್ದ ಆದರೆ ತಿನ್ನೋದಕ್ಕೂ ನಿಮಗೆ ಕಷ್ಟ ಆಗುತ್ತೆ. ಇದು ಸ್ವಲ್ಪ ಈ ಥರ ಮಾಡಿದ್ರೆ ಬಾಯಿಗೂ ಸಿಗುತ್ತೆ, ನೋಡೋದಕ್ಕೂ ಚೆನ್ನಾಗಿದೆ. ಹೌದು. ಇದು ಎಷ್ಟು ಅಮೇಝಿಂಗ್ ಅಲ್ವಾ, ಇಂಡಿಯಲ್ಲಿ ನಾವು ಬೇರೆ ಬೇರೆ ಥರ ವೆರೈಟೀಸ್ ಮಾಡ್ತೀವಿ, ಈಚ್ ವೆರೈಟಿಗೆ ಒಂಥರ ಶೇಪಲ್ಲಿ ಕಟ್ ಮಾಡ್ತೀವಿ ನಾವು. ಹೌದು ಹೌದು. ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಕೂಡ ಅದೇ ಸೈಜ್ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಓಕೆ. ಕ್ಯಾಪ್ಸಿಕಮ್, ಟೊಮ್ಯಾಟೊ, ಆಮೇಲೆ ಪೊಟ್ಯಾಟೊ, ಮೂರು ಒಂದೇ ಥರ ಕಟ್ ಮಾಡಬೇಕು. ಆಯ್ತು. ಕೊಡಿ. ಕ್ಯಾಪ್ಸಿಕಮ್ ಕೂಡ ಒಂದು, ಟೊಮ್ಯಾಟೊ ಕೂಡ ಒಂದು ತೊಗೊಂಡಿದ್ದೀನಿ. ಇದು ಫುಲ್ ಹಾಕ್ಬಿಡೋಣ. ಸೊ ಟೊಮ್ಯಾಟೊ ಹಾಕಿದ್ರೆ ಕರಿ ಸ್ವಲ್ಪ ನೀರಾಗಿರ್ಬೋದು? ಇಲ್ಲ, ಆ ಥರ ನೀರಿರಲ್ಲ, ಸ್ವಲ್ಪ ಹೊಂದ್ಕೊಂಡಿರುತ್ತೆ. ನಾವು ಇದಕ್ಕೆ ನೀರು ಆ್ಯಡೋ ಕೆಲಸ ಏನಿಲ್ಲ. ಓಕೆ. ಆ್ಯಡ್ ಮಾಡೋ ಕೆಲಸನೇ ಇಲ್ಲ ಇದಕ್ಕೆ. ಬೇಕಿದ್ದಲ್ಲಿ ನೀವು ಹಾಕೊಂಡ್ಬೇಕು.
ಇದು ಟೊಮ್ಯಾಟೋ ಇದು ರಸ ಬಿಡೋ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇದೊಂದು ಮಾತ್ರ ಐ ಸಿ ನೆಕ್ಸ್ಟ್ ಬಟಾಣಿ ಕೊಡಿ ನಿಮಗೆ ಇದು ಒಂದು 100 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೆ ಅಂದು ಇದು ಫುಲ್ ಹಾಕಿಬಿಡೋಣ ಓಕೆ ಇವಾಗ ಬಟಾಣಿ ಆಯ್ತು ನೆಕ್ಸ್ಟ್ ಬೀನ್ಸ್ ಕೊಡಿ ಓಕೆ ಇದೊಂದು 50 ಗ್ರಾಮ್ಸ್ ಟು 100 ಗ್ರಾಮ್ಸ್ ಅಷ್ಟು ತಗೊಂಡಿದ್ದೀನಿ ಇದು ಫುಲ್ ಹಾಕ್ಬಿಡೋಣ ಬೀನ್ಸ್ ಅಲ್ಲಿ ಕರಿ ಜಾಸ್ತಿ ಮಾಡಲ್ಲ ಹೌದು ಬಟ್ ಇದಕ್ಕೆ ಯೂಸ್ ಮಾಡ್ತಾ ಇದೀನಿ ಅದೇ ಸ್ಪೆಷಲ್ ತುಂಬಾ ಟೊಮ್ಯಾಟೋ ಕ್ಯಾಪ್ಸಿಕಂ ಪೊಟ್ಯಾಟೋ ಸ್ಪೀಸ್ ಆತರ ಯೂಸ್ ಮಾಡಿ ಕರಿ ಮಾಡ್ತಾರೆ ಯೂಶುವಲ್ ಆಗಿ ಹೌದು ಕ್ಯಾರೆಟ್ ಕೊಡಿ ಅಂಡ್ ಕರಿ ಮಾಡಿದಾಗ ನಾವು ಗರಂ ಮಸಾಲಾ ಯೂಶುವಲಿ ಹಾಕ್ತೀವಿ ಹೌದು ಗರಂ ಮಸಾಲಾ ಹಾಕ್ತೀವಿ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಹಾಕೋದು ತುಂಬ ಜಾಸ್ತಿ ಯಾವುದನ್ನ ಕರಿಗಾಗಲಿ ಅದು ಇಟ್ಸ್ ಅ ಮಸ್ಟ್ ಕರೆಕ್ಟ್ ಬಟ್ ಇದು ತುಂಬ ಮೈಲ್ಡ್ ಕರಿ ಇದು ಆಹಾ ನೆಕ್ಸ್ಟ್ ಕ್ಯಾರೆಟ್ ಹಾಕೋಣ ಇದು ಕ್ಯಾರೆಟ್ ತುಂಬ ಕಣ್ಣಿಗೆ ಒಳ್ಳೆಯದು ಆ ವಿಟಮಿನ್ ಎ ಜಾಸ್ತಿ ಇದೆ ಅಂತ ಹೌದು ಇದು ತುಂಬ ಒಳ್ಳೆಯದು ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ 1 ಇಯರ್ ಒಳಗಿನ ಮಕ್ಕಳಿಗೆ ತುಂಬ ಕೊಡ್ತಾರೆ ಇದು ಐ ಸಿ ಬೇಸ್ ಬಿಟ್ಟು ಆಹಾ ತಿನ್ನಿಸ್ತಾರೆ ಕ್ಯಾರೆಟ್ ನ ತುಂಬಾ ಬೇಸ್ ಬಿಟ್ರೆ ಮೆತ್ತಿಗಾಗಿ ಹೋಗುತ್ತಲ್ವಾ ತುಂಬಾ ನೀರು ಸುಮ್ಮನೆ ಸ್ಪ್ರಿಂಕಲ್ ಮಾಡಿಬಿಟ್ಟು ಬೇಯಿಸಬೇಕು ತುಂಬಾ ನೀರು ಮುಳುಗೋಂಗ್ ಇಟ್ಟಿ ಇದು ಮಾಡಿದ್ರೆ ತುಂಬಾ ಮೆತ್ತಗಾಗಿ ಹೋಗುತ್ತೆ ಆಮೇಲೆ ಅದು ಸಿಗೋದಿಲ್ಲ ನಮಗೆ ಓಕೆ ಸ್ವಲ್ಪ ನೀರು ಸುಮ್ಮನೆ ಚುಮುಕಿಸ್ ಬಿಟ್ಟು ಬೇಯಿಸಿದ್ರೆ ಇಟ್ ವಿಲ್ ಬಿ ಗುಡ್ ಐ ಸಿ ನೆಕ್ಸ್ಟ್ ಪೊಟ್ಯಾಟೋ ಕೊಡಿ ರೂಪಾರೆ ನೀವು ಪೊಟ್ಯಾಟೋ ಸಿಪ್ಪೆನ ಹಾಗೆ ಇಟ್ಟಿದ್ದೀರಾ ಹೌದು ಯಾಕೆಂದ್ರೆ ಅದು ವಿಟಮಿನ್ ಬಿ ಇರುತ್ತೆ ಅದರಲ್ಲಿ ತುಂಬಾ ಒಳ್ಳೆಯದು ದೇಹಕ್ಕೆ ಇದು ಕೂಡ 3 ಇಯರ್ಸ್ ತನಕ ಮಕ್ಕಳಿಗೆ ಪೊಟ್ಯಾಟೋ ಎವ್ರಿ ಡೇ ಹಾಫ್ ಪೊಟ್ಯಾಟೋ ತಿನ್ನಿಸಬೇಕು ಅಂತ ಕಂಪಲ್ಸರಿ ಹೇಳ್ತಾರೆ ಡಾಕ್ಟರ್ಸ್ ಬೋನ್ಸ್ ಗಟ್ಟಿ ಬರುತ್ತೆ ಅಂತ ಬಟ್ ಆಫ್ಟರ್ 3 ಇಯರ್ಸ್ ನಾವು ತಿಂದ್ರೆ ಅದು ವಾಯು ಅದು ಲೆಕ್ಕ ಬಟ್ 3 ಇಯರ್ಸ್ ಒಳಗಿನ ಮಕ್ಕಳಿಗೆ ಕೊಟ್ರೆ ಅದು ಬೋನ್ಸ್ ಗಟ್ಟಿ ಆಗೋಕ್ಕೆ ತುಂಬಾ ಸುಲಭ ಅದು ಓಕೆ ಇದು 1 ರಿಂದ 2 ಪೊಟ್ಯಾಟೋ ತಗೊಂಡಿದ್ದೀನಿ ಇದು ಫುಲ್ ಹಾಕ್ ಸೋ ಸಿಪ್ಪೆ ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ಬೇರೆ ತರ ಇರಬಹುದು ಏನು ಡಿಫರೆನ್ಸ್ ಏನು ಇರೋದಿಲ್ಲ ಸಿಪ್ಪೆ ಇದೆ ಅನ್ನೋದು ಬಿಟ್ರೆ ನಿಮಗೆ ಡಿಫರೆನ್ಸ್ ಒಂಚೂರು ಅನ್ಸಲ್ಲ ರೂಪಾರೆ ನೀವು ಹೇಳ್ತಾ ಇದ್ರಿ ಈ ಕರಿ ತುಂಬಾ ಮೈಲ್ಡ್ ಅಂತ ಫ್ಲೇವರ್ ಮೈಲ್ಡ್ ಆಗಿ ಇರಬೇಕು ಹೌದು ಟೇಸ್ಟ್ ಹೆಂಗ್ ಮೈಲ್ಡ್ ಇದೆಯೋ ಫ್ಲೇವರ್ ಕೂಡ ಮೈಲ್ಡ್ ಆಗಿ ಇರುತ್ತೆ ಖಾರ ತುಂಬಾ ಇರಬಾರದು ಹೌದು ಮೈಲ್ಡ್ ಆಗಿ ಇರುತ್ತೆ ಕೆಲವು ಕರೀಸ್ ಅಲ್ಲಿ ಫ್ಲೇವರ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಸ್ಟ್ರಾಂಗ್ ಆಗಿ ಖಾರವಾಗಿ ಸ್ಪೈಸಿ ತುಂಬಾ ಜಾಸ್ತಿ ಇರುತ್ತೆ ಇದು ಮೈಲ್ಡ್ ತುಂಬಾ ಮೈಲ್ಡ್ ಯಾರಾದರೂ ತಿನ್ನಬಹುದು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಲೈಕ್ ಆಗುತ್ತೆ ಇದು ಐ ಸಿ ಇವಾಗ ಇದಾಯ್ತು ಇವಾಗ ರೆಡ್ ಚಿಲ್ಲಿ ಪೌಡರ್ ಇವಾಗ ರೆಡ್ ಚಿಲ್ಲಿ ಪೌಡರ್ ಹಾಕೋಣ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ಅಲ್ಲಿ ಕಲರ್ ಬರುತ್ತಲ್ವಾ ಕಲರ್ ಬರುತ್ತೆ ಖಾರ ಸ್ವಲ್ಪ ಬರುತ್ತೆ ನೋಡಕ್ಕೆ ಕಲರ್ಫುಲ್ ಆಗಿರುತ್ತೆ ವೆಜಿಟೇಬಲ್ಸ್ ಒಂದೊಂದು ಕಲರ್ ಇದೆ ಅದರ ಜೊತೆಗೆ ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಆಗಿದೆಯಲ್ಲ ಹೌದು ನೋಡಕ್ಕೆ ತುಂಬ ಚೆನ್ನಾಗಿ ಸಾಲ್ಟ್ ಕೊಡಿ ನಾವು ಪನ್ನೀರ್ ಕರಿ ಹಾಕೋದು ಅದರಲ್ಲೂ ಮಿಕ್ಸ್ಡ್ ಕರಿ ಹಾಕೋದು ತುಂಬ ಅಪರೂಪ ಹೌದು ಸಾಲ್ಟ್ ಹಾಕೋಣ ಇದಾಗಿದೆ ಅಲ್ವಾ ಆಗ್ಲೇ ಆ ಕಲರ್ ಅದೆಲ್ಲ ಹೀರ್ಕೊಂಡಿದೆ ಇನ್ನೇನಿದು ಲಾಸ್ಟ್ ಆಗ್ತಾ ಬರ್ತಾ ಇದೆ ಪನ್ನೀರ್ ಕೊಡಿ ಈ ಪನ್ನೀರ್ ನೀವು ಮನೇಲಿ ಮಾಡಿರೋದ ಹೌದು ಇದು ನಾನು ಮನೇಲೆ ಮಾಡ್ಕೊಂಡ್ಬ ಹಾಲಿರುತ್ತಲ್ವಾ ಅದು ಚೆನ್ನಾಗಿ ಕಾದ ನಂತರ ನಿಂಬೆ ಹಣ್ಣು ಹಿಂಡಿದ್ರೆ ಅದು ಹೊಡೆದೋಗ್ಬಿಡತ್ತೆ ಅದು ಫ್ರೆಶ್ ಆಗಿರುತ್ತೆ ಪನ್ನೀರ್ ಆಚೆ ಸಿಗೋದು ನಮ್ಗೆ ಯಾವಾಗಿಂದ ಏನು ಅಂತ ಅಷ್ಟು ಗೊತ್ತಾಗಿರಲ್ಲ ಅದು ಕ್ಯೂಬ್ಸ್ ತರ ಇರುತ್ತೆ ಇದು ನಾನು ಹಾಗೆ ತಂದಿದ್ದೀನಿ ಅದು ಹಾಗೆ ಹಾಕೋದ್ರಿಂದ ಫುಲ್ ಕ್ಲೀನ್ ಆಗಿ ಈವನ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಫುಲ್ ಕರಿ ಪನ್ನೀರ್ ಜೊತೆ ಮಿಕ್ಸ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ಇದು ಫುಲ್ ಹಾಕ್ಬಿಡೋಣ ಇದು 1 ಲೀಟರ್ ಹಾಲು ಹೊಡೆದ್ಬಿಟ್ಟು ತಂದಿರೋದು ಈ ಪನ್ನೀರ್ ನೋಡೋಕ್ಕೂ ತುಂಬಾ ಸಾಫ್ಟ್ ಆಗಿದೆ ಹೌದು ಸೊ ಮಿಕ್ಸ್ ಆಗೋದು ತುಂಬಾ ಈಸಿಯಾಗಿ ಆಗುತ್ತೆ ಹಾ ಆಗ್ಬಿಡತ್ತೆ ಒಂದು 2 ನಿಮಿಷ ಈ ತರ ಮಿಕ್ಸ್ ಮಾಡ್ತಾ ಇದ್ರೆ ಕ್ಲೀನ್ ಆಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಓಕೆ ನೀವು ಮನೇಲೆ ನಾ ಪನ್ನೀರ್ ಎಲ್ಲ ಮಾಡೋದು ಹೌದು ಪನ್ನೀರ್ ಅಂತೂ 100% ಮನೇಲಿ ಮಾಡ್ತೀವಿ ಕ್ಯೂಬ್ಸ್ ಬೇಕು ಅಂದ್ರೆ ಇದನ್ನ ಬಟ್ಟೆನಲ್ಲಿ ಚೆನ್ನಾಗಿ ಗಟ್ಟಿಯಾಗಿ ಟೈಟ್ ಆಗಿ ಕಟ್ಬಿಟ್ಟು ಒಂದು ಪಾತ್ರೆ ಏನಾದರೂ ಬಾರ್ಲಿಸ್ಬಿಟ್ಟು ಒಂದು 3-4 ಅವರ್ಸ್ ಆದ್ಮೇಲೆ ತೆಗೆದ್ರೆ ಅದು ಟೈಟ್ ಆಗಿರುತ್ತೆ ಅದನ್ನ ಕಟ್ ಮಾಡಿದ್ರೆ ಅದು ಕ್ಯೂಬ್ಸ್ ತರನು ಮಾಡ್ಕೊಬಹುದು ಓಕೆ
ಇಲ್ಲ ಅಂದ್ರೆ ಇದೆ ತರ ಯೂಸ್ ಮಾಡ್ಕೋ ಐ ಸಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತಾ ಇದೆ ಸೊ ಪನೀರ್ ಹಾಕಿದ್ರೇನೆ ಅದರಲ್ಲಿರೋ ಫ್ಯಾಟ್ ಕಂಟೆಂಟ್ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹೌದು ಈಗ ಲಾಸ್ಟ್ ಸ್ಟೆಪ್ ಅಲ್ವಾ ಹೌದು ಲಾಸ್ಟ್ ಸ್ಟೆಪ್ ಇವಾಗ ಇದಕ್ಕೆ ಸ್ವಲ್ಪ ನೀರು ಆಡ್ ಮಾಡೋಣ ಇದು ಪನ್ನೀರ್ ನಲ್ಲಿ ನೀರಂಶ ಇದ್ದಿದ್ರೆ ಏನ್ ಎಸಿಟಿ ಇರಲ್ಲ ಓಕೆ ಇವಾಗ ಸ್ವಲ್ಪ ಆಡ್ ಮಾಡೋಣ ಇನ್ನು ಸ್ವಲ್ಪ ಗೊಜ್ಜ ತರ ಬರುತ್ತೆ ಇದು ಐ ಥಿಂಕ್ ಚಪಾತಿ ಜೊತೆಗೆ ಇಲ್ಲ ಫ್ರೈಡ್ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಿನ ಅದೇ ರೋಟೀಸ್ ಗೆ ಚೆನ್ನಾಗಿರುತ್ತೆ ಚಪಾತಿಗೆ ನಾನ್ ಗೆ ಕುಲ್ಚಾ ಎನಿ ಟೈಪ್ ಆಫ್ ರೋಟಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ರೂಪ ಅವರೇ ನೀವು ಹೇಳ್ತಾ ಇದ್ರಲ್ಲ ಡಿನ್ನರ್ ಗೆ ಇದು ಬೆಸ್ಟ್ ಹೌದು ಆಯ್ತು ಇವಾಗ ಡಾಲ್ಡಾ ಹಾಕೋಣ ಸ್ವಲ್ಪ ಇದು ಕರಗಿದ ಮೇಲೆ ಮೇಲೆ ಎಣ್ಣೆ ತೇಲೋದು ಕಾಣಿಸ್ಬೇಕು ಓಕೆ ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಆಹಾ ಟೇಸ್ಟ್ ಕೂಡ ಕೊಡುತ್ತೆ ಐ ಸಿ ಕೆಲವರಿಗೆ ಇದು ಅಷ್ಟು ಇಷ್ಟ ಆಗಲ್ಲ ಅನ್ಸುತ್ತೆ ಬಿಕಾಸ್ ಅಷ್ಟು ರಿಚ್ ಆಗಿದೆಯಲ್ಲ ಇದು ಅಷ್ಟು ರಿಚ್ ಅನ್ಸಲ್ಲ ನೋಡೋದಿಕ್ಕೆ ಎಣ್ಣೆ ತರ ಅನ್ಸುತ್ತೆ ಬಟ್ ನೀವು ತಿಂದ ಮೇಲೆ ಸ್ವಲ್ಪ ತಿನ್ನೋರು ತುಂಬಾ ಜಾಸ್ತಿ ತಿಂತೀರಾ ಓಕೆ ರುಚಿ ಚೆನ್ನಾಗಿದ್ರೆ ಸಾಕು ಟೇಸ್ಟ್ ಗೆ ಇವಾಗ ಸ್ವಲ್ಪ ಸಕ್ಕರೆ ಆಡ್ ಮಾಡೋಣ ಓಕೆ ತುಂಬಾ ಜಾಸ್ತಿ ಬೇಡ ಸ್ವೀಟ್ ತುಂಬಾ ಆಗುತ್ತೆ ಹೌದು ಸಾಕಿಷ್ಟು ಯಪ್ ಸ್ವಲ್ಪ ನೀರು ಹಾಕೊಳ್ಳೋಣ ಓಕೆ ಇದು ತುಂಬಾ ನೀರಾಗಿರಬಾರದಲ್ವಾ ಇಲ್ಲ ತುಂಬಾ ಗಟ್ಟಿಯಾಗೂ ಇರಬಾರದು ಇಷ್ಟು ಇದ್ರೆ ಸಾಕು ಯಸ್ ಇದು ತುಂಬಾ ನೀರಾಗೂ ಇರಬಾರದು ತುಂಬಾ ಗಟ್ಟಿಯಾಗೂ ಇರಬಾರದು ಹೌದು ಈ ತರ ಇದ್ರೆ ಸಾಕು ಓಕೆ ಆ ಕನ್ಸಿಸ್ಟೆನ್ಸಿ ನಾವು ನೋಡ್ಕೊಳ್ಳಬೇಕು ಆಯ್ತು ಮಿತನ್ ಇವಾಗ ಇದು ಓಕೆ ಇದನ್ನ ಒಂದು ಸರ್ವಿಂಗ್ ಬೌಲ್ ಗೆ ಟ್ರಾನ್ಸ್‌ಫರ್ ಮಾಡ್ಬಿಡಿ ಖಂಡಿತ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ಕಲರ್ ಅಷ್ಟು ಚೆನ್ನಾಗಿದೆ ತಿನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಓಕೆ ದೈತಿ ಇವಾಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಮೇಲ್ ಡೆಕೋರೇಷನ್ ಓಕೆ ಆ ಕಲರ್ ಎಷ್ಟು ಚೆನ್ನಾಗಿರುತ್ತೋ ಐ ಮ್ ಶೂರ್ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಬಿಕಾಸ್ ಅದು ಒಂಥರ ಇಂಟ್ರೆಸ್ಟ್ ಆಡ್ ಮಾಡುತ್ತಲ್ವಾ ಹೌದು ವೆಜಿಟೇಬಲ್ ಸಿಜ್ಲರ್ಸ್ ರೆಡಿ ಥ್ಯಾಂಕ್ ಯು ರೂಪಾ ಅವರೇ ವೆಜಿಟೇಬಲ್ ಸಿಜ್ಲರ್ಸ್ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಬಟಾಣಿ ಕಾಲು ಕಪ್ ಕೊತ್ತಂಬರಿ ಸ್ವಲ್ಪ ಟೊಮ್ಯಾಟೊ ಕಾಲು ಕೆಜಿ ಈರುಳ್ಳಿ ಎರಡು ಪನ್ನೀರ್ ಒಂದು ಕಪ್ ತುಪ್ಪ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ರುಚಿಗೆ ಹಸಿಮೆಣಸಿನಕಾಯಿ 10 ಡಾಲ್ಡಾ ರೆಡ್ ಚಿಲ್ಲಿ ಪೌಡರ್ ಕ್ಯಾರೆಟ್ 100 ಗ್ರಾಂ ಬೀನ್ಸ್ 100 ಗ್ರಾಂ ಆಲೂಗಡ್ಡೆ ಕಾಲು ಕೆಜಿ ಎಣ್ಣೆ ಸ್ವಲ್ಪ ಮತ್ತು ಕ್ಯಾಪ್ಸಿಕಂ ವೆಜಿಟೇಬಲ್ ಸಿಜ್ಲರ್ಸ್ ಮಾಡುವ ಮೆಥಡ್ ಒಂದು ಬಾಣಲಿಗೆ ಎಣ್ಣೆ ತುಪ್ಪ ಹಾಕಿ ಕಾದ ಮೇಲೆ ಗ್ರೀನ್ ಚಿಲ್ಲಿ ಹಾಕಿ ಅದು ಕೆಂಪಾದ ಮೇಲೆ ಈರುಳ್ಳಿ ಕ್ಯಾಪ್ಸಿಕಂ ಟೊಮ್ಯಾಟೊ ಬಟಾಣಿ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ರೆಡ್ ಚಿಲ್ಲಿ ಪೌಡರ್ ಉಪ್ಪು ಹಾಕಿ ಮಿಕ್ಸ್ ಮಾಡುತ್ತಾ ಫ್ರೈ ಮಾಡಿ ಅದಕ್ಕೆ ಪನ್ನೀರ್ ಡಾಲ್ಡಾ ರುಚಿಗೆ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ಸರ್ವ್ ಮಾಡಿ ಕೊತ್ತಂಬರಿಯಿಂದ ಅಲಂಕರಿಸಿದರೆ ವೆಜಿಟೇಬಲ್ ಸಿಜ್ಲರ್ಸ್ ಸಿದ್ಧ ರೂಪಾ ಅವರೇ ತುಂಬ ಚೆನ್ನಾಗಿದೆ ಫ್ಯಾಂಟಾಸ್ಟಿಕ್ ಒಂದು ದಿವಸದಲ್ಲಿ ಒಬ್ಬ ಮನುಷ್ಯ ಆನ್ ಆವ್ರೇಜ್ ಎಷ್ಟು ಪದಗಳು ಉಪಯೋಗಿಸ್ತಾನೆ ಅಂತ ಕರೆಕ್ಟ್ ಆನ್ಸರ್ ಇಸ್ 30,000 ವರ್ಡ್ಸ್ ಅಂದರೆ ಒಂದು ದಿವಸದಲ್ಲಿ ನಾವು 8 ಗಂಟೆ ಆನ್ ಆವ್ರೇಜ್ ಮಲಗ್ತೀವಿ ಸೊ 16 ಗಂಟೆ ರಿಮೈನಿಂಗ್ 16 ಅವರ್ಸಲ್ಲಿ 30,000 ವರ್ಡ್ಸ್ ಒಬ್ಬ ಮನುಷ್ಯ ಆನ್ ಆವ್ರೇಜ್ ಉಪಯೋಗಿಸ್ತಾನೆ ನಂಬಕ್ಕಾಗತ್ತಾ ಅಮೇಝಿಂಗ್ ಅಲ್ವಾ ಹೌದು ನನಗನ್ಸುತ್ತೆ ನೀವು ಇವಾಗ ಮಾಡ್ತಾ ಇರೋ ತಿಂಡಿ ಇನ್ನೂ ಅಮೇಝಿಂಗ್ ಅಂತ ಅದೇನು ಹೇಳಿ ಕೊಕೊನಟ್ ಕುಕ್ಕೀಸ್ ಕೊಕೊನಟ್ ಕುಕ್ಕೀಸ್ ಅಂದರೆ ಇಂಗ್ರೀಡಿಯೆಂಟ್ಸ್ ನೋಡಿದ್ರೆ ಇಲ್ಲಿ ಕೊಬ್ಬರಿ ಅದೆಲ್ಲ ಇದೆ ಸೊ ಇದು ಸ್ವಲ್ಪ ಬರ್ಫಿ ಥರ ಬರುತ್ತಾ ಹೌದು ಕೊಬ್ಬರಿ ಮಿಠಾಯಿ ಮಾಡ್ತಾರಲ್ಲ ಆ ಥರನೇ ಇರುತ್ತೆ ನೋಡೋಕ್ಕೆ ಬಟ್ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಓಕೆ ಸೊ ಇಂಗ್ರೀಡಿಯೆಂಟ್ಸ್ ಹೇಳಿ ಏನು ಬೇಕು ಬಿಸ್ಕೆಟ್ ಹಸಿ ಕೊಬ್ಬರಿ ತುಪ್ಪ ಕಸ್ಟರ್ಡ್ ಪೌಡರ್ ಗೋಡಂಬಿ ಬಾದಾಮಿ ಹಾಲು ಸಕ್ಕರೆ ಒಂಥರ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ ಇದಲ್ವಾ ಹೌದು ಇದು ಸ್ವೀಟ್ ಅಂತೂ ತುಂಬ ಸ್ವೀಟ್ ಆಗಿರಬೇಕು ನಿಜ ಶುರು ಮಾಡೋಣ ಓಕೆ ಓಕೆ ಮೊದಲು ಕೊಬ್ಬರಿ ಆಮೇಲೆ ಸಕ್ಕರೆ ಎರಡು ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಓಕೆ ಕೊಡಿ ಕೊಬ್ಬರಿ ಸಕ್ಕರೆ ಕೊಡಿ
ಕೊಬ್ಬರಿ ಎಷ್ಟು ತಗೊಂಡಿರ್ತೀವಿ ಅದರಲ್ಲಿ ಮುಕ್ಕಾಲು ಸಕ್ಕರೆ ಯಾವಾಗಲೂ. ಓಕೆ, ಸೊ ಸ್ವಲ್ಪ ಇದು ಹೂರ್ಣ ಥರ ಅಲ್ವಾ, ಕೊಬ್ಬರಿ ಬೆಲ್ಲ ಎಲ್ಲ ಹಾಕ್ತೀವಲ್ಲ ಹೂರ್ಣಕ್ಕೆ, ಇಲ್ಲಿ ಸಕ್ಕರೆ ಅದ್ರ ಬದಲು. ಹೌದು, ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗೆ ಸ್ವಲ್ಪ ಕಮ್ಮಿ ಫ್ಲೇಮ್ನಲ್ಲಿ ಈ ಥರ ಮಿಕ್ಸ್ ಮಾಡ್ತಾನೆ ಇರಬೇಕು, ಕೈ ಬಿಡಬಾರ್ದು. ಕೈ ಬಿಟ್ಟರೆ ಅದು ಕೆಳಗೆ ರೋಸ್ಟ್ ಆಗೋಗುತ್ತೆ. ಇದು ಒಂದು 5 to 10 minutes ತೊಗೊಳುತ್ತೆ ಇದು ಫ್ರೈ ಆಗೋದು. ಫಸ್ಟ್ ಫುಲ್ ಒಂಥರ ಅಂಟಂಟ್ ಥರ ಬಂದ್ಬಿಡುತ್ತೆ, ತಿರ್ಗಾ ಒಂದೊಂದೇ ಒಂದೊಂದೇ ಬಿಟ್ಕೊಳ್ತಾ ಬರುತ್ತೆ, ಕಲರ್ ಚೇಂಜ್ ಆಗುತ್ತೆ. ಆವಾಗ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡ್ಬೋದು. ಈ ಥರ ಸ್ವೀಟ್ಸ್ ಎಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗ್ಬೋದು. ಹೌದು, ಕೊಬ್ಬರಿ ಮಿಠಾಯಿ ತಿಂದು ಬೇಜಾರಾಗಿರೋರಿಗೆ ಇದೊಂಥರ ಡಿಫ್ರೆಂಟ್ ವೆರೈಟಿ, ಯಾಕೆಂದರೆ ಬಿಸ್ಕೆಟ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಬಿಸ್ಕೆಟ್ಸು, ಗೋಡಂಬಿ, ಬಾದಾಮಿ ಎಲ್ಲ ಬಾಯಿ ಬಾಯಿಗೂ ಸಿಗ್ತಾ ಇರುತ್ತೆ, ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಇದು. ಇದೊಂದು 5 minutes ಆಗುತ್ತೆ. ಓಕೆ, ಟೈಮ್ ತಗೋ. ಓಕೆ, ನೀವು ಈ ಬರ್ಫಿ ಮಾಡ್ತಾ ಇದ್ದೀರಲ್ಲ, ನಾವು ಬರ್ಫಿ ಮಾಡಬೇಕಾದ್ರೆ ಬಿಸ್ಕೆಟು ಅದೆಲ್ಲ ಹಾಕಲ್ಲ, ಸೊ ಇದು ವೆರಿ ಡಿಫ್ರೆಂಟ್ ಆಗಿದೆ. ಹೌದು, ವೆರಿ ಡಿಫ್ರೆಂಟ್ ಆಗಿದೆ ಈ ಬರ್ಫಿ. ಹೌದು, ಎಲ್ಲ ಸ್ವೀಟ್ಸ್ಗೆಲ್ಲ ಯೂಶ್ವಲಾಗಿ ನಾವು ತುಪ್ಪ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ ನೋಡಿ. ಇದು ನೀವು ಅಬ್ಸರ್ವ್ ಮಾಡಿದ್ರೆ ಒಂಚೂರು ತುಪ್ಪ ಯೂಸ್ ಮಾಡಲಿಲ್ಲ, ಡೈರೆಕ್ಟಾಗೆ ಫಸ್ಟ್ ಕೊಬ್ಬರಿ ಸಕ್ಕರೆನೇ ನಾನು ಇದು ಮಾಡ್ತಾ ಇದ್ದೀನಿ, ಹಾಗಾಗಿ ಇದು ಆ ಥರ ಫುಲ್ ರಿಚ್ ಆಗೂ ಇರೋದಿಲ್ಲ. ಇದು ಕೂಡ ಒಂಥರ ಮೈಲ್ಡ್ ಸ್ವೀಟ್, ಹೆವಿ ಅನ್ಸಲ್ಲ, ತುಂಬ ಸಿಂಪಲ್ ಆಗಿ ರೆಡಿ ಆಗುತ್ತೆ ಇದು. ಓಕೆ, ತಿನ್ನೋಕೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಶೋರ್ ನೋಡಿ, ಈ ಥರ ಇವಾಗ ಒಂಥರ ಅಂಟು ಥರ ಬರ್ತಾ ಇದೆ. ಹೌದು ಹೌದು, ಹಂಗೆ ಫ್ರೈ ಮಾಡ್ತಾನೆ ಇರಬೇಕು. ನಾವು ಬೇರೆ ಯಾವುದಾದ್ರೂ ಬಿಸ್ಕೆಟ್ ಹಾಕ್ಬೋದಾ ಇದಕ್ಕೆ? ಇಲ್ಲ, ಇದೇನೆ ಸೂಟೇಬಲ್ ಇದಕ್ಕೆ. ಓಕೆ, ಬೇರೆ ಯಾವುದು ಹಾಕ್ಬಾರ್ದು. ಬಿಸ್ಕೆಟ್ ಹಾಕಿದ್ರೆ ಅದೇನು ಟೆಕ್ಸ್ಚರ್ ಚೆನ್ನಾಗಿರುತ್ತೋ ಅಥವಾ ಒಂದು ಸ್ವಲ್ಪ ಇದ್ರ ಮಧ್ಯದಲ್ಲಿ ಸ್ವಲ್ಪ ಕ್ರಿಸ್ಪ್ ಕ್ರಿಸ್ಪ್ ಆಗಿ ಸಿಗ್ತಾ ಇರುತ್ತೆ ಅದು, ಅದ್ರ ಟೇಸ್ಟ್ ಕೂಡ ಬರುತ್ತೆ. ಹಂಗಾಗಿ ಬರೀ ಕೊಬ್ಬರಿ ಸಕ್ಕರೆ ಜೊತೆಗೆ ಅದು ಹಾಕೋದ್ರಿಂದ ಅದ್ರ ಟೇಸ್ಟ್ ಬರೋದ್ರಿಂದ ತುಂಬ ಚೆನ್ನಾಗಿ. ಓಕೆ ಮಿಥುನ್, ಇದು ನೀವು ಹಿಂಗೆ ಮಿಕ್ಸ್ ಮಾಡ್ತಾ ಇರಿ, ಅಷ್ಟರಲ್ಲಿ ನಾನು ಕಸ್ಟರ್ಡ್ ರೆಡಿ ಮಾಡ್ತೀನಿ. ಓಕೆ ಬನ್ನಿ, ಅದು ಇದು ಕೊಡಿ, ಬಾಂಡ್ಲಿ ಕೊಡಿ. ಕಸ್ಟರ್ಡ್ ಹಾಕೋದು ಅದೊಂಥರ ಬೈಂಡಿಂಗ್. ಹೌದು, ಕಸ್ಟರ್ಡು ಬೈಂಡಿಂಗ್ ಏಜೆಂಟ್ ಅಲ್ವಾ? ಹೌದು, ಮಿಕ್ಸ್ ಮಾಡ್ತಾ ಇರಿ, ಅದು ಬಿಡಬಾರ್ದು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಇದು ಬಿಸಿ ಆಗೋಷ್ಟರಲ್ಲಿ ಇನ್ನೊಂದು ಬೌಲ್ಗೆ ಕಸ್ಟರ್ಡ್ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ನೋಡಿ, ಈ ಥರ ಮಾಡ್ತಾರೆ. ಬೌಲ್ ಕೊಡಿ ಮತ್ತೆ. ನಾನು ಮಾಡ್ತೀನಿ ಅದನ್ನು. ಇದರಲ್ಲಿ ಸ್ವಲ್ಪ ಹಾಲು ಹಾಕ್ಕೊಂಡು. ಓಕೆ, ಒಂದು ಸ್ಪೂನ್ ಕೊಡಿ. ಕಸ್ಟರ್ಡ್ ನಾರ್ಮಲಿ ಫ್ರೂಟ್ ಸ್ಯಾಲೆಡ್ ಅಥವಾ ಪುಡಿಂಗ್ ಅದೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಉಪಯೋಗಿಸ್ತಾರೆ? ಹೌದು, ಫ್ರೂಟ್ ಸ್ಯಾಲೆಡ್ಸ್ಗೆ ಹೆಚ್ಚಾಗಿ ಉಪಯೋಗಿಸ್ತಾರೆ. ಅಂದರೆ ಇದಕ್ಕೆ ನಾವು ಯೂಸ್ ಮಾಡೋದು ಅದು ಹೊಂದ್ಕೊಂಡು ಪೀಸಸ್ ಬರೋ ಹಂಗೆ. ಓಕೆ, ಇಲ್ಲ ಅಂದರೆ ಅದು ಪೀಸಸ್ ಬರೋದಿಲ್ಲ ಅಲ್ಲ. ನೋಡಿ, ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ, ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡ್ತಾ ಇರಿ, ಬಿಡಬೇಡಿ, ಅದು ಫುಲ್ ಪುಡಿ ಪುಡಿ ಥರ ಆಗಿಬಿಡಬೇಕು. ಓಕೆ, ತುಂಬ ಡ್ರೈ ಆಗಬೇಕಿದೆ. ಹೌದು, ಇದು ಯಾವಾಗಲೂ ಮೀಡಿಯಂ ಫ್ಲೇಮ್ನಲ್ಲೇ ನೀವು ಮಾಡಬೇಕು. ಉರಿ ಜಾಸ್ತಿ ಇಟ್ಕೊಂಡ್ರೆ ಜಲ್ದಿ ಅದು ಬ್ರೌನ್ ಟರ್ನ್ ಆಗೋಗುತ್ತೆ. ಓಕೆ, ಇದು ನಾನು ಒಳ್ಳೆ ಜಿಮ್ ಹೋಗಿ ಬರೋ ಥರ ಅನಿಸ್ತಾ ಇದೆ. ಕೈ ನೋವು ಬಂದ್ಬಿಡ್ತಾ? ಸ್ವೀಟ್ಸು ರುಚಿಯಾಗಿರೋದು ತಿಂದರೆ ಸಾಲದು ಅಲ್ವಾ ಮಿಥುನ್? ಸ್ವಲ್ಪ ಕಷ್ಟ ಪಡಬೇಕಲ್ವಾ? ನೀವೇನು ಇಷ್ಟಕ್ಕೇ ಕಷ್ಟ ಅಂದ್ಬಿಟ್ರೆ ಹೇಗೆ? ಅಲ್ಲ, ನಾನು ಕಷ್ಟಪಡೋದು ಬರೀ ರುಚಿ ಟೇಸ್ಟ್ ಮಾಡಕ್ಕೆ ಮಾತ್ರ. ನೋಡಿದ್ರ, ಸೊ ಈ ಕಸ್ಟರ್ಡ್ ಮಾಡ್ತಿರಲ್ಲ, ಅದು ಕಲರು ಕೊಡುತ್ತೆ ಅಲ್ವಾ? ಹೌದು, ಸ್ವಲ್ಪ ಈಗ ಸ್ವೀಟ್ ಆಲ್ಮೋಸ್ಟ್ ರೆಡಿ ಅಲ್ವಾ? ಹೌದು ನೋಡಿ, ಇದು ರೆಡಿ ಆಯ್ತು. ಇವಾಗ ಫುಲ್ ಗೋಲ್ಡನ್ ಬ್ರೌನ್ ಟರ್ನ್ ಆಗಿ ಫುಲ್ ಪುಡಿ ಪುಡಿ ಆಗೋಗಿದೆ, ಕಸ್ಟರ್ಡ್ ಕೂಡ ರೆಡಿ ಆಗಿದೆ. ಇವಾಗ ಈ ಕಡೆ ಬನ್ನಿ ಹೇಳ್ತೀನಿ. ಇವಾಗ ಇದಕ್ಕೆ ಈ ಕಸ್ಟರ್ಡ್ ಪೌಡರ್ ಹಾಕೋಣ. ಓಕೆ, ಇದು ಮಿಕ್ಸ್ ಮಾಡಿದ್ದೀವಲ್ವಾ ನೋಡಿ, ಈ ಥರ ಸೆಮಿ ಸಾಲಿಡ್ ಇರಬೇಕು. ಓಕೆ, ಇದು ಸ್ವಲ್ಪ ಕ್ರೀಮ್ ಥರ ಆಗಿದೆ. ಹೌದು,
ಇದು ಹಾಕೋಣ. ಇವಾಗ ಬಿಸ್ಕೆಟ್ಸ್ ಕೊಡಿ. ಇದು ಕೂಡ ಫುಲ್ ಹಾಕ್ಬಿಡೋಣ. ಓಕೆ, ಸೊ ಇದು ಕ್ರಂಚಿ ಬರ್ಫಿ, ಕ್ರಂಚಿ ಕೋಕೋನಟ್ ಬರ್ಫಿ ಅಂತ ಹೇಳ್ಬೋದು. ಹೌದು. ಇವಾಗ ಅದು ಗೋಡಂಬಿ ಬಾದಾಮಿ ಕೊಡಿ. ಇಂಡಿಯಾಲಿ ಏನೇ ಸ್ವೀಟ್ ಮಾಡಿದ್ರೂ ಗೋಡಂಬಿ ಬಾದಾಮಿ ಅಥವಾ ದ್ರಾಕ್ಷಿ ಅದೆಲ್ಲ ಇರಲೇಬೇಕು, ಇಲ್ಲದ್ರೆ ಇನ್ಕಂಪ್ಲೀಟ್ ಅಲ್ವಾ? ಹೌದು, ಅದೆಲ್ಲ ಇದ್ರೇ ರುಚಿ. ಇವಾಗ ಇದು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಫುಲ್ಲು ಹೊಂದ್ಕೊಳ್ಳೋ ತನಕ. ನನಗೆ ಅನ್ಸುತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳುಗಳು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಮತ್ತು ಇಷ್ಟು ಒಳ್ಳೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ. ಹೌದು, ಇದು ನಮ್ಮ ಮನೇಲಿ ತುಂಬ ಇಷ್ಟ ಎಲ್ಲರಿಗೂ. ಒಂದು ತಿನ್ನೋರು ಎರಡು ಮೂರು ಪೀಸ್ ಒಟ್ಟಿಗೆ ತಿಂತಾರೆ. ಒಂಥರ ನಿಮಗೆ ಹೆವಿ ಅನ್ಸಲ್ಲ, ಇದು ಸ್ವೀಟ್ ಜಾಸ್ತಿ ಅನ್ಸಲ್ಲ. ಹೌದು, ಆ್ಯಂಡ್ ಸ್ವೀಟ್ಸ್ ಮಾಡಬೇಕಾದ್ರೆ ನಾವು ಇವಾಗ ಎಷ್ಟು ಕಷ್ಟ ಇರುತ್ತೆ ಮಾಡೋಕ್ಕೆ ಅಂತ ಅಂದ್ಕೊತೀವಿ, ಬಟ್ ಎಷ್ಟು ಸಿಂಪಲ್ ಆಗಿತ್ತು ಇದು. ಈಸಿನಾ? ತಿನ್ನೋ ಟೈಮ್ ಹತ್ತಿರ ಬರ್ತಾ ಸಿಂಪಲ್ ಆಗೋಯ್ತು. ಆಗಲೇ ಎಷ್ಟು ಕಷ್ಟ ಅಂದ್ಬಿಟ್ರಿ ಫ್ರೈ ಮಾಡುವಾಗ. ಅಲ್ಲ ಅಂದರೆ ಸ್ವಲ್ಪ ಕಷ್ಟ ಪಡಲೇಬೇಕಲ್ವ? ಹೌದು, ನಿಜ. ಇವಾಗ ಇದಾಯಿತು, ಮಿಕ್ಸ್ ಆಯಿತು. ಒಂದು ಪ್ಲೇಟ್ ಕೊಡಿ. ಇವಾಗ ಈ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಅಂಟ್ಕೋಬಾರ್ದು. ಹೌದು, ತಿಳ್ಕೊಂಡ್ಬಿಟ್ಟಿದ್ದೇವೆಲ್ಲ. ನೀವು ಹಿಂಗೆ ಹೊಸ ಹೊಸ ತಿಂಡಿಗಳನ್ನ ಟ್ರೈ ಮಾಡ್ತಾ ಇರ್ತೀರಾ ಮನೇಲಿ? ಹ್ಞೂ, ಸ್ವಲ್ಪ ಮಟ್ಟಿಗೆ. ಚೆನ್ನಾಗಿರೋದು ಮಾತ್ರ ನೋಡ್ತಾ ಇದ್ದಂಗೆ ಅನಿಸ್ಬಿಡುತ್ತೆ ಅಲ್ವಾ, ಇದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇಮಿಡಿಯೇಟಾಗಿ ಹೋಗಿ ಮಾರ್ಕೆಟ್ಗೆ ತೊಗೊಂಡು ಬಂದು ಟ್ರೈ ಮಾಡಿಬಿಡೋದು. ಕರೆಕ್ಟು. ಇವಾಗ ಇದನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಬಿಟ್ಟು. ಸ್ವಲ್ಪ ಕೂಲ್ ಆಗಬೇಕಾ? ಹೌದು, ಸ್ವಲ್ಪ ತಣ್ಣಗಾದ್ಮೇಲೆ ಪೀಸಸ್ ಬರುತ್ತೆ ನಿಮಗೆ. ಬೇಕಾದರೆ ಫ್ರಿಜ್ನಲ್ಲಿ ಕೂಡ ಇಡ್ಬೋದು ಇದು. ಓಕೆ, ಸೊ ಇದು ಬಿಸಿಯಾಗಿದ್ರು ಚೆನ್ನಾಗಿರುತ್ತೆ, ಕೂಲ್ ಆಗಿದ್ರು ಚೆನ್ನಾಗಿರುತ್ತೆ. ಇಮಿಡಿಯೇಟ್ ಆಗಿ ತಿನ್ಬೇಕು ಅಂತ ಆಸೆ ಇದ್ರೆ ಸ್ವಲ್ಪ ಹೊತ್ತು ಫ್ರಿಜ್ನಲ್ಲಿ ಇಟ್ಬಿಡಿ, ಇಲ್ಲಾಂದ್ರೆ ಒಂದು 1 hour ಬಿಟ್ಟರೆ ಡ್ರೈ ಆಗಿಬಿಡುತ್ತೆ. ಓಕೆ, ನೋಡಿ ಈ ಥರ ಕ್ಲೀನಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡಿಬಿಟ್ಟು. ಸೊ ಮೇಲ್ಮೇಲೆ ಆ ಬಿಸ್ಕೆಟ್ಸು ಕಾಣಿಸ್ತಾ ಇದೆಯಲ್ವಾ? ಹೌದು, ಬಿಸ್ಕೆಟ್ಸು, ಗೋಡಂಬಿ, ಬಾದಾಮಿ ಎಲ್ಲ ಕಾಣಿಸ್ತಾ ಇದೆ. ಸೊ ಗೋಡಂಬಿ, ಬಾದಾಮಿ, ಆಮೇಲೆ ಬಿಸ್ಕೆಟ್ಸು, ಅದೇ ಅದನ್ನ ಕ್ರಂಚಿಯಾಗಿ ಮಾಡೋದು. ಹೌದು, ಆಯ್ತು, ಇದು ರೆಡಿ ಆಯಿತು. ಸ್ವಲ್ಪ ತಣ್ಣಗಾದ್ಮೇಲೆ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕಂದರೆ ಆ ಶೇಪ್ನಲ್ಲೇ ಕಟ್ ಮಾಡ್ಕೊಂಡು. ಓಕೆ, ಕೋಕೋನೆಟ್ ಕುಕೀಸ್ ರೆಡಿ. ಥ್ಯಾಂಕ್ ಯು ರೂಪಾ ಅವರೇ. ಕೋಕೋನೆಟ್ ಕುಕೀಸ್, ಬೇಕಾಗೋ ಇಂಗ್ರೀಡಿಯೆಂಟ್ಸ್: ಹಸಿ ಕೊಬ್ಬರಿ 1 cup, ಸಕ್ಕರೆ 3/4 cup, ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ, ಕಸ್ಟರ್ಡ್ ಪೌಡರ್ ಸ್ವಲ್ಪ, ಬಿಸ್ಕೆಟ್ಸ್ 10 pieces, ತುಪ್ಪ ಸ್ವಲ್ಪ, ಹಾಲು ಸ್ವಲ್ಪ. ಕೋಕೋನೆಟ್ ಕುಕೀಸ್ ಮಾಡುವ ಮೆಥಡ್: ಮೊದಲು ಹಸಿ ಕೊಬ್ಬರಿಯೊಂದಿಗೆ ಸಕ್ಕರೆಯನ್ನು ಬೆರೆಸಿ ಫ್ರೈ ಮಾಡಿ, ಹಾಲಿನಲ್ಲಿ ಕಸ್ಟರ್ಡ್ ಪೌಡರನ್ನು ಹಾಕಿ ಕಲಸಿ ಕಾದಂತಹ ಹಾಲಿನಲ್ಲಿ ಬೆರೆಸಿಕೊಳ್ಳಿ. ಅದೆಲ್ಲವನ್ನು ಫ್ರೈ ಆದಂತಹ ಕೊಬ್ಬರಿಯ ಬಾಣಲಿಗೆ ಬೆರೆಸಿ ಅದಕ್ಕೆ ಪುಡಿ ಮಾಡಿದ ಬಿಸ್ಕೆಟ್, ಗೋಡಂಬಿ, ಬಾದಾಮಿಯನ್ನು ಹಾಕಿ ಚೆನ್ನಾಗಿ ಕಲಸಿ ನಂತರ ಒಂದು ಪ್ಲೇಟ್ಗೆ ತುಪ್ಪ ಸವರಿ ಮಿಶ್ರಣವನ್ನು ಅದರ ಮೇಲೆ ಹಾಕಿದ್ರೆ ರುಚಿಯಾದ ಕೋಕೋನೆಟ್ ಕುಕೀಸ್ ಸಿದ್ಧ. ಇವತ್ತು ನಮಗೆ ಎರಡು ಅಪರೂಪವಾದ ತಿಂಡಿಗಳನ್ನ ತೋರಿಸ್ಕೊಟ್ಟಿದ್ದೀರಾ, ಒಂದು ಡಿನ್ನರ್ ಸ್ಪೆಷಲ್, ಇನ್ನೊಂದು ಸ್ನ್ಯಾಕ್ ಸ್ಪೆಷಲ್. ಸೊ ನೆಕ್ಸ್ಟ್ ಟೈಮ್ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಲಂಚ್ ಸ್ಪೆಷಲ್ ಅಥವಾ ಬ್ರೇಕ್ಫಾಸ್ಟ್ ಸ್ಪೆಷಲ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಆನ್ ಆವರ್ ಶೋ.